ಯಾದಗಿರಿಯಲ್ಲಿ ಚುನಾವಣೆ ವೇಳೆ ಗೊಂದಲ ಏರ್ಪಟ್ಟಿದೆ. ಕಕ್ಕೇರ ಪುರಸಭಾ ಚುನಾವಣೆಯಲ್ಲಿ ರಾದ್ಧಾಂತವೇ ನಡೆದಿದೆ. ಸಿಕ್ಕ ಸಿಕ್ಕವರು ಮತಗಟ್ಟೆ ಕೇಂದ್ರಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ರೂಪಾ ನಾಯಕ ಹಾಗೂ ಬೆಂಬಲಿಗರು ದರ್ಪವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಪಿಎಸ್ಐಗೆ ಆವಾಜ್ ಹಾಕಿ ಮತಗಟ್ಟೆಯನ್ನ ಪ್ರವೇಶ ಮಾಡಿದ್ದಾರೆ. ಇಷ್ಟೆಲ್ಲ ರಾದ್ಧಾಂತ ನಡೀತಾ ಇದ್ರು, ಪೊಲೀಸರು ಇಲ್ಲಿ ಸೈಲೆಂಟ್ ಆಗಿದ್ದಾರೆ, ಏನೂ ಮಾಡಕ್ಕಾಗದೆ ಅಸಹಾಯಕರಾಗಿ ನಿಂತಿದ್ದಾರೆ. ಯಾದಗಿರಿಯಲ್ಲಿ ಚುನಾವಣೆ ವೇಳೆ ಇದೀಗ ದೊಡ್ಡ ಗದ್ದಲವೇ ಎದ್ದಿರುವಂತದ್ದು. ಕಕ್ಕೇರ ಪುರಸಭಾ ಚುನಾವಣೆಯಲ್ಲಿ ದೊಡ್ಡ ರಾದ್ಧಾಂತ ನಡೆದಿದ್ದು ಸಿಕ್ಕ ಸಿಕ್ಕವರು ಮತಗಟ್ಟೆ ಕೇಂದ್ರಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ರೂಪಾ ನಾಯಕ್ ಹಾಗೂ ಬೆಂಬಲಿಗರ ದರ್ಪವನ್ನ ನಡೆಸಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಈಗ ಪಿಎಸ್ಐಗೆ ಆವಾಸನ ಹಾಕಿ ಮತಗಟ್ಟೆಗೆ ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ರಾದ್ಧಾಂತ ನಡ್ತಾ ಇದ್ರು, ಅಲ್ಲಿದ್ದಂತಹ ಪೊಲೀಸರು ಸೈಲೆಂಟ್ ಆಗಿದ್ದಾರೆ. ಎಸ್ಐ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಾಗಪ್ಪ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗಪ್ಪ, ಇದೀಗ ಮತಗಟ್ಟೆಯಲ್ಲಿ ಶಾಂತಿಯುತವಾಗಿರಬೇಕು, ಅದರಲ್ಲೂ ಈಗ ಕಾಂಗ್ರೆಸ್ ಹಾಗೆ ಬಿಜೆಪಿ ಮುಖಂಡರ ಈ ರಾದ್ಧಾಂತಗಳು ಒಂದ್ ರೀತಿಯಾಗಿ ದುರ್ವರ್ತನೆ ತೋರ್ತಾ ಇರೋದು, ಪೊಲೀಸರಿಗೂ ಕೂಡ ಒಂದ್ ರೀತಿಯಾಗಿ ಅಸಹಾಯಕರಾಗಿ ನಿಂತು ಬಿಟ್ಟಿದ್ದಾರೆ. ಇವರೆಲ್ಲ ಯಾರು, ಯಾಕಾಗಿ ಇವರು ಎಂಟ್ರಿ ಕೊಡ್ತಾ ಇದ್ದಾರೆ, ಇವ್ರ ಉದ್ದೇಶ ಏನು? ಚೈತ್ರ, ಇದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಚೇರಾಯನ ಪುರಸಭೆಗೆ ನಡೆಯುತ್ತಿರುವಂತಹ ಚುನಾವಣೆ ಹಿನ್ನೆಲೆಯಲ್ಲಿ ಕೂಡ ಈಗಲೇ ಬೆಳಿಗ್ಗೆಯಿಂದ ಮತಗಟ್ಟೆ ಕೇಂದ್ರಕ್ಕೆ ಏನಂತಂದ್ರೆ ಮತ ಚಲಾಯಿಸಿದ ನಂತರ ಯಾರು ಕೂಡ ಅಲ್ಲಿ ಆಯಾ ಪಕ್ಷದ ಮುಖಂಡರಾಗಿರ್ಬೋದು ಮತ್ತು ಕಾರ್ಯಕರ್ತರು ಯಾರು ಪ್ರವೇಶ ಮಾಡಬಾರದು, ಯಾರು ಅಲ್ಲಿ ಮತದಾರ ಇರ್ತಾರೆ ಅವ್ರು ಮಾತ್ರ ಹಾಕಿ ಚಲಾಯಿಸಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಯಾದಗಿರಿ ಏನು ಕಕ್ಕೇರಿ ಪಟ್ಟಣದ ಏನು ಮತಗಟ್ಟೆ ಸಂಖ್ಯೆ ಏನು 4 ಮುಂಭಾಗದಲ್ಲಿ ಈಗಲೇ ಏನಂತಂದ್ರೆ ಮತಗಟ್ಟೆ ಕೇಂದ್ರಕ್ಕೆ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ಕೆಲ ಮುಖಂಡರು ಕೂಡ ಮತಗಟ್ಟೆ ಕೇಂದ್ರ ಒಳಗಡೆ ಪ್ರವೇಶ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಈಗಲೇ ರಾಜ ರೂಪ್ ಕುಮಾರ್ ನಾಯಕ ಆಗಿರ್ಬೋದು ಮತ್ತು ಅವರ ಬೆಂಬಲಿಗರು ಕೂಡ ಮತಗಟ್ಟೆ ಕೇಂದ್ರಕ್ಕೆ ಪ್ರವೇಶ ಮಾಡುತ್ತಿರುವ ಸಂದರ್ಭದಲ್ಲಿ ಪಿಎಸ್ ಅವರು ಕೂಡ ಯಾವುದೇ ಕಾರಣಕ್ಕೂ ಮತಗಟ್ಟೆ ಕೇಂದ್ರಕ್ಕೆ ಒಳಗಡೆ ಹೋಗಬಾರ್ದೆಂದು ಸೂಚನೆ ಕೊಟ್ಟಿದ್ರು. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕೆಲ ಮುಖಂಡರು ಮತಗಟ್ಟೆ ಕೇಂದ್ರ ಮುಂಭಾಗದಲ್ಲಿ ಕೂಡ ವೆಹಿಕಲ್ ನಿಲ್ಲಿಸಿದ್ರು. ಈ ವೆಹಿಕಲ್ ಅನ್ನು ಇಲ್ಲಿಂದ ತೆಗೆದುಕೊಂಡು ಹೋಗ್ಬೇಕೆಂದು ಪಿಎಸ್ ಅವರು ಕೂಡ ಸೂಚನೆ ನೀಡಿದ್ದರು ಕೂಡ ಅಲ್ಲಿ ನಾವು ಮುಖಂಡರಾಗಿರ್ಬೋದು ಯಾರು ಕೂಡ ಪಿಎಸ್ ಅವರ ಮಾತಿಗೆ ಬಗ್ಗಿಲ್ಲ. ಆದ್ರೆ ಪಿಎಸ್ ಬುದ್ಧಿ ಮಾತೇನು ಹೇಳಿದ್ರು ವೆಹಿಕಲ್ ತೆಗೆದುಕೊಂಡು ಹೋಗ್ಬೇಕಂತಂದ್ರೆ, ಆದ್ರೆ ಪಿಎಸ್ ಅವರ ಮೇಲೆ ಕೂಡ ಅವಾಜ್ ಹಾಕುವಂತ ಕೆಲಸ ಕೂಡ ಇಲ್ಲಿ ಮಾಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಇಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ಸುರಪುರ್ನಲ್ಲಿ ಇದು ಬಿರುಸಿನ ಬಿಜೆಪಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಅಲ್ಲಿ ಬಿರುಸಿನ ಮತದಾನ ಕೂಡ ನಡೀತಾ ಇದೆ. ಆದ್ರೆ ಪಕ್ಷವಾರು ಕೂಡ ಸಾಕಷ್ಟು ಪೈಪೋಟಿ ಇರುವ ಹಿನ್ನೆಲೆಯಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಆತಂಕ ಇದೆ, ಸೋಲಿನ ಆತಂಕ ಹಿನ್ನೆಲೆಯಲ್ಲಿ ಕೂಡ ಈ ರೀತಿ ದುರ್ವರ್ತನೆ ತೋರುತ್ತಿದ್ದಾರೆ ಎಂಬ ಆರೋಪ ಕೂಡ ಮಾಡಲಾಗಿದೆ. ಓಕೆ, ಧನ್ಯವಾದಗಳು ನಾಗಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.